ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ನಮ್ಮಕ್ಕ ಶುಕಿ ಊರಿಗೆ ಹೋಗ್ತಾಯಿದ್ವಿ, ಹಾಗೆ ಒಂದು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡಿದೆ. ಅವಳಂತೂ ಎಷ್ಟು ಕ್ಯೂಟಾಗಿ ಆಟ ಆಡ್ಕೊಂಡಿದ್ಲು. ಹಾಗೆ ನಮ್ಮ ಕಾಲೇಜ್ ಕೂಡ ಕ್ಯಾಪ್ಚರ್ ಮಾಡಿದೆ. ಗಾನವಿ ಬಂದು ಆ ಸ್ಕೂಲಲ್ಲೇ ಓದಿದ್ದು, ಅದಕ್ಕೆ ಅದು ಒಂದು ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ನಮ್ಮ ಮನೆ ಬಂತು. ಇಲ್ಲಿ ಲೆಫ್ಟಲ್ಲಿ ಒಂದು ಅಂಗಡಿ ಇದೆಯಲ್ಲ, ಅಲ್ಲಿ ನಾವು ಊರಿಗೆ ಹೋದಾಗೆಲ್ಲ ತುಂಬ ತಿಂಡಿ ಎಲ್ಲ ನಾನು ಅಲ್ಲೇ ತಿಂತಾಯಿದ್ದೆ. ನಂಗೆ ಸ್ವಲ್ಪ ಕೋಲ್ಡ್ ಫೀವರ್ ಇರೋದ್ರಿಂದ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ, ಸೊ ಅದಕ್ಕೆ ಮ್ಯೂಸಿಕ್ನೇ ಆ್ಯಡ್ ಮಾಡಿದ್ದೆ. ಗಾನವಿ ಮೇಲೆ ಹೋದಳು, ವಾಪಸ್ ಬಂದಳು. ನಮ್ಮ ಅಜ್ಜಿ ಆರತಿ ಮಾಡಬೇಕು, ಹಂಗೆ ಬರಬಾರ್ದು ಅಂತೇಳಿ ಆರತಿ ತಟ್ಟೆನ ನನ್ನ ಕೈಯಲ್ಲಿ ಕಟ್ಕೊಳ್ಳಾಗ. ವ್ಲಾಗ್ ಯೂಟ್ಯೂಬ್ ಕ ಹಾಯ್ ಮಾಡು. ಇವಾಗ ನೋಡ್ ನಗಿಯೋದು ಎಲ್ಲಿ ಬಂದಿರೋದು ಶುಕಿ, ಎಲ್ಲಿ ಶುಕಿ ಬಂದಿರೋ ನಾವು ಅಳದೇನ್ಕ ಅಜ್ಜಿ ಮಾವ. ನಮ್ಮ ಅಜ್ಜಿ ಇಲ್ಲಿ ಪಕ್ಷಿಗಳಿಗೋಸ್ಕರ ನಮ್ಮ ಅಜ್ಜಿ ಅವಾಗಿಂದ ಇಕ್ಕಿದ್ದಾರೆ. ನಾವು ಹಾಲಿಡೇಸ್ಗೆಲ್ಲ ಊರಿಗೆ ಬಂದಾಗ ಇಲ್ಲಿ ಪಕ್ಷಿಗಳೆಲ್ಲ ಇರ್ತಾಯಿತ್ತು, ಇವಾಗೇನೋ ಇಲ್ಲ, ತುಂಬ ಪಕ್ಷಿಗಳಿರ್ತಾಯಿತ್ತು. ಇಲ್ಲಿ ಯಾವಾಗೂ ಸ್ವಲ್ಪ ಪ್ಲಾನ್ ಎಲ್ಲ ಸ್ಪೇಸ್ ಮಾಡಿರ್ತಾರೆ, ಸೊ ಆಕ್ಚುಲಿ ಕಮ್ಮಿ ಆಗ್ಬಿಟ್ಟಿದೆ ಪ್ಲಾನ್ಸ್ ಎಲ್ಲ. ನಾವು ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ರಿ ನಮ್ಮ ಮನೆಯಿಂದ. ಹಾಗೆ ನಾನು ಜಿಮ್ಗೆ ಹೋಗ್ಬೇಕಾಗಿತ್ತು, ಜಿಮ್ಗೆ ಹೋಗ್ಬೇಕಂತ ಬೇಗ ಬಂದೆ.
ಟ್ರೆಡ್ಮಿಲ್ ಬಂದು ನಾನು 10 to 15 minutes ಅಷ್ಟೇ ಮಾಡ್ತೀನಿ, ಅಷ್ಟೇ ಮಾಡಬೇಕು. ಅಷ್ಟು ಮಾಡಿ ನೆಕ್ಸ್ಟ್ ವರ್ಕೌಟ್ಗೆ ಹೋಗ್ತೀನಿ. ನನ್ನ ವರ್ಕೌಟ್ ಎಲ್ಲ ಮುಗೀತು. ವರ್ಕೌಟ್ ವೀಡಿಯೋಸ್ ನಾನು ಕ್ಯಾಪ್ಚರ್ ಮಾಡಿಲ್ಲ. ನಿಮಗೇನಾದರೂ ನನ್ನ ವರ್ಕೌಟ್ ವೀಡಿಯೋಸ್ ನೋಡಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡ್ತೀನಿ. ಜಿಮ್ಮಿಂದ ಬಂದಿದ್ದೆ, ನಾನು ಏನಾದರೂ ತಿನ್ನಬೇಕು, ಇಲ್ಲಾಂದರೆ ನನ್ನ ಕೈಯಲ್ಲಾಗಲ್ಲ. ಆವಾಗ ನಾನು ಚಪಾತಿ, ಚಿಕನ್ ಮತ್ತು ಬೆಂಡೆಕಾಯಿ ಮಸಾಲ ತಿಂದೆ. ಇಫ್ ಯು ಗೈಸ್ ಲೈಕ್ ದಿಸ್ ವೀಡಿಯೋ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್.